ಮೋದಿ ಸಂಪುಟದಲ್ಲಿ ಸೋಮಣ್ಣ ಅವರಿಗೆ ಅದೃಷ್ಟ ಒಲಿದು ಬಂದಿದೆ. ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಸೊ ಹೀಗಾಗಿ ಇವತ್ತಿನ ಪ್ರಮಾಣ ವಚನದಲ್ಲಿ ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಮೋದಿ ಸಂಪುಟದಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ ಸೋಮಣ್ಣ ಅವರು. ದೆಹಲಿಯಲ್ಲಿ ಸೋಮಣ್ಣ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂಬಂಧಿತವಾಗಿ ಪಕ್ಷ ನನ್ನನ್ನು ಗುರುತಿಸಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಒಳ್ಳೆತನಕ್ಕೆ ಬಿಜೆಪಿ ಯಾವತ್ತಿದ್ರೂ ಕೂಡ ಕೈ ಬಿಡಲ್ಲ. ಯಾವುದೇ ಖಾತೆ ಕೊಟ್ಟರೂ ಕೂಡ ನಾನು ಸಮರ್ಥವಾಗಿ ಜವಾಬ್ದಾರಿಯುತವಾಗಿ ನಿಭಾಯಿಸ್ತೀನಿ ಅಂತ ಕೂಡ ಹೇಳಿಕೊಂಡಿದ್ದಾರೆ. ದೆಹಲಿಯಲ್ಲಿ ನೂತನ ಸಂಸದ ಸೋಮಣ್ಣ ಅವರು ತಮ್ಮ ಮೊದಲ ಪ್ರತಿಕ್ರಿಯೆ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ತಮಗೆ ಪಕ್ಷ ಯಾವುದೇ ರೀತಿಯಲ್ಲೂ ಕೂಡ ಬೇಸರ ಮಾಡಿಲ್ಲ, ಎಲ್ಲ ರೀತಿಯಲ್ಲೂ ಕೂಡ ನನಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಅನ್ನೋದಕ್ಕೆ ನಾನೇ ಉದಾಹರಣೆ ಅಂತ ಹೇಳಿದ್ದಾರೆ. ಜೊತೆಗೆ ವಿ ಸೋಮಣ್ಣ ಅವರು ಇದ್ದಾರೆ, ಮಾತಾಡೋಣ ಸರ್. ಈಗಷ್ಟೇ ಪ್ರಧಾನಮಂತ್ರಿಗಳ ನಿವಾಸದಿಂದ ಬರ್ತಿದ್ದೀರಿ, ಏನು ಹೇಳಿದರು ಪ್ರಧಾನಮಂತ್ರಿಗಳು? ಕೆಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಮೈಗೂಡಿಸ್ಕೋಬೇಕು. ದೇಶಕ್ಕೋಸ್ಕರವಾಗಿ ದೇಶದಲ್ಲಿ ಇರ್ತಕ್ಕಂಥ ಕೆಲವಾರು ಜ್ವಲಂತ ಸಮಸ್ಯೆಗಳನ್ನು ಹೆಂಗೆ ಬಗೆಹರಿಸಬೇಕು, ಯಾವ ರೀತಿ ಇರಬೇಕು, ಸಂಯಮ ಅಂದರೆ ಏನು, ಕೆಲಸ ಮಾಡೋದ್ರಿಂದ ಜನರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಳ್ಬೋದು, ಕೆಲವಾರು ವಿಚಾರಗಳನ್ನ ಹೇಳಿದ್ದಾರೆ, ಅದನ್ನೆಲ್ಲ ಮೈಗೂಡಿಸ್ಕೊಂಡು ಕೆಲಸ. ವಿಧಾನಸಭೆ ಚುನಾವಣೆ ಆದಮೇಲೆ ನಿಮ್ಗೊಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ರು, ಈಗ ಅದನ್ನ ಈಡೇರಿಸಿದ್ದಾರೆ ಅಂತ ಅನ್ಸುತ್ತೆ? ಖಂಡಿತ ಖಂಡಿತ ಖಂಡಿತ. ಈಗ ಸಚಿವರಾಗ್ತಿದ್ರಿ, ಏನಾದರೂ ಖಾತೆಗಳ ನಿರೀಕ್ಷೆ ಇದೆಯಾ? ಯಾಕಂದ್ರೆ ಬೇರೆ ಬೇರೆ ಅದು ಯಾವ ಖಾತೆ ಕೊಡೋ ನಡೆಸ್ತಾನೆ. ಓಕೆ ಸರ್, ಇದಿಷ್ಟು ಸೋಮಣ್ಣ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ಹಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರದಲ್ಲಿ ಬೇಸರಗೊಂಡಿದ್ದಂತಹ ಸೋಮಣ್ಣ ಅವರಿಗೆ ಈಗ ಒಂದು ಅರ್ಥದಲ್ಲಿ ಖುಷಿ ಮನೆ ಮಾಡಿದೆ. ಕಾರಣ, ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದರು, ಗೆಲುವನ್ನು ದಾಖಲು ಮಾಡಿದರು, ತುಮಕೂರಿನಿಂದ ಈಗ ಸಂಸದರಾಗಿದ್ದಾರೆ. ಈಗ ಸಚಿವನಾಗಿಯೂ ಕೂಡ ಅವರಿಗೆ ಅವಕಾಶವನ್ನು ಪಕ್ಷ ಕೊಟ್ಟಿರೋದ್ರಿಂದ ಸಹಜವಾಗಿ ನನ್ನ ವಿಷಯದಲ್ಲಿ ಪಕ್ಷ ಯಾವುದೇ ರೀತಿಯ ಧೋರಣೆಯನ್ನು ಹೊಂದಿಲ್ಲ. ನನಗೆ ಎಲ್ಲ ರೀತಿಯಲ್ಲೂ ಅಂದರೆ ನಾನು ಕೂಡ ಅಷ್ಟೇ ಒಳ್ಳೆತನವನ್ನು ಉಳಿಸ್ಕೊಂಡಿದ್ದೀನಿ, ಅದನ್ನು ಗಮನಿಸಿದೆ ಪಕ್ಷ. ಆ ಕಾರಣಕ್ಕಾಗಿ ನನಗೆ ಎಲ್ಲ ಅವಕಾಶಗಳನ್ನ ಕೊಟ್ಟಿದೆ. ಆದರೆ ಯಾವ ಖಾತೆ ಬೇಕು ಅಂತೇನು ನಾನು ನಿರೀಕ್ಷೆ ಮಾಡಿಲ್ಲ, ಏನು ಕೊಟ್ಟರೂ ಕೂಡ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ಸೋಮಣ್ಣ.